ಹಾಯ್ ಫ್ರೆಂಡ್ಸ್, ಇವತ್ತು ಗಂಟಲು ಕಿರಿಕಿರಿಗೆ ರುಚಿಯಾಗಿರೋ ಅಂತಹ ಒಂದು ಜ್ಯೂಸ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ. ಫಸ್ಟ್ ನೋಡಿ, ಮಿಕ್ಸಿ ಜಾರಿಗೆ ನಾನು ಒಂದು ಬೌಲ್ನಷ್ಟು ಪೈನಾಪಲ್ನ ಹಾಕ್ಕೊಳ್ತಾ ಇದ್ದೀನಿ. ಪೈನಾಪಲ್ ಗಂಟಲು ಕಿರಿಕಿರಿಗೆ ತುಂಬಾ ಒಳ್ಳೆಯದು, ಜೊತೆಗೆ ಪುದೀನ ಕೂಡ ಹಾಕ್ಕೊಳ್ತಾ ಇದ್ದೀನಿ. 10-15 ಪುದೀನ ಎಲೆಗಳನ್ನು ತೊಗೊಳ್ಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಸೀ ಸಾಲ್ಟ್ ಅಂದರೆ ಸಮುದ್ರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಿಲ್ಲ ಅಂದರೆ ಸೈಂದ್ರವ ಲವಣ ಅಂತ ಸಿಗುತ್ತೆ, ಅದಾದರೂ ಹಾಕ್ಬೋದು, ಇಲ್ಲ ಕಲ್ಲು ಉಪ್ಪಾದರೂ ಹಾಕ್ಕೊಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ಕಪ್ಪು ಮೆಣಸಿನಕಾಳಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿದ್ರೆ ಗಂಟಲು ಕಿರಿಕಿರಿನ ಚೆನ್ನಾಗಿ ಕ್ಯೂರ್ ಮಾಡೋ ಅಂತಹ ಒಂದು ಜ್ಯೂಸ್ ರೆಡಿಯಾಗುತ್ತೆ. ಇದು ಮಕ್ಕಳಿಂದ ದೊಡ್ಡವರವರೆಗೂ ಕೂಡ ಇಷ್ಟ ಆಗುತ್ತೆ. ಇದು ಔಷಧಿಯಾಗೂ ಕೂಡ ಕೆಲಸ ಮಾಡುತ್ತೆ, ಜೊತೆಗೆ ರುಚಿ ಕೂಡ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಗಂಟಲು ಕಿರಿಕಿರಿ ಇತ್ತು ಅಂದರೆ ಒಮ್ಮೆ ಇದನ್ನು ಮಿಸ್ ಮಾಡದೆ ನೀವು ಟ್ರೈ ಮಾಡಿ, ಇದನ್ನು ದಿವಸಕ್ಕೆ ಒಂದ್ಸಲ ತೊಗೊಂಡ್ರೆ ಸಾಕು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.